ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರೀನ್. ಸೊ ಒಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನಂದರೆ ರೀಸೆಂಟಾಗಿ ಏನಾಯಿತು, ರೀಸೆಂಟ್ ಅಂದರೆ ಏನಿಲ್ಲ, ಲಾಸ್ಟ್ ಟೈಮು ನನಗೆ ಒಂದು ಸಾರಿ ನನ್ನದೇ ಲೋಯರು ಸೊಂಟೆ ನೋವು ಬಂದುಬಿಟ್ಟಿದ್ದು. ಐ ಮೀನ್ ಬ್ಯಾಕ್ ಲೋಯರ್ ಪೇಯ್ನ್ ಬಂದಿದೆ. ಒಂದು ಸಾರಿ ಡಾಕ್ಟರ್ ಹೇಳಿದರು ಸ್ವಲ್ಪ ಡಿಸ್ಕ್ನಲ್ಲಿ ಪ್ರಾಬ್ಲಮ್ ಇದೆ, ಹುಷಾರಾಗಿ ನೋಡ್ಕೊಳ್ಳಿ, ಜಾಸ್ತಿ ವೆಯ್ಟ್ ಅಲ್ಲ, ಲಿಫ್ಟ್ ಮಾಡಬೇಡಿ ಅಂತ ಹೇಳಿದರು. ಬಟ್ ಈಗೇನಾಯಿತು, ಸಡನ್ನಾಗೆ ಬೈಕು ಬೈ ಮಿಸ್ಟೇಕು ಸ್ಟ್ಯಾಂಡ್ ಹಾಕಿದ್ದೀನಿ ಅಂದ್ಕೊಂಡು ಹಾಗೆ ಸ್ಟ್ಯಾಂಡ್ ಆಯಿತು. ಅದೇನಾಯಿತು, 220 kgs ಅಲ್ವಾ, ಸೊ ಒಂದೇ ಸೈಡ್ ನಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ. ಸೊ ನಂದು ಲೋಯರ್ ಸೊಂಟೆ, ಐ ಮೀನ್ ಬ್ಯಾಕ್ ಲೋಯರ್ ಇದೆ ಅಲ್ವಾ, ಫುಲ್ಲು ಮಸಲ್ಸ್ ಅಲ್ಲ, ಫುಲ್ಲು ಹಿಂಗೆ ಟ್ವಿಸ್ಟ್ ಆಗಿಬಿಟ್ಟಿದೆ. ಸೊ L1 and L4 ಅದು ಸ್ವಲ್ಪ ಈ ಥರ ಸ್ಕ್ವಯರ್ ಬರುತ್ತೆ. ಅದು ಸ್ಕ್ವಯರ್ ಏನಾಯಿತು, ಸ್ವಲ್ಪ ಸ್ವೆಲಿಂಗ್, ಐ ಮೀನ್ ಸ್ವಲ್ಪ ದಬ್ಬಗಾಗಿಬಿಟ್ಟಿದೆ ಪೇಯ್ನಿಂದ. ಸೊ ಆ್ಯಕ್ಚುಲಿ ನಾನು ನಿನ್ನ ನೈಟು ಡಿನ್ನರ್ ಮಾಡೋಣ ಅಂತ ಕೂತಿದೆ, ಬೆಳಗ್ಗೆ ಮಾರ್ನಿಂಗ್ ತನಕ ನಾನು ಎದೋಕೆ ಆಗಿಲ್ಲ. ನೈಟ್ ಅಲ್ಲ ಫುಲ್ಲು ನಿದ್ರೆ ಇಲ್ಲ, ಏನು ಆಗ್ತಾಯಿಲ್ಲ, ಒಂದು ರೆಸ್ಟ್ ರೂಮ್ಗೆ ಹೋಗಬೇಕು ಅಂದ್ರೂ ಆಗ್ತಾ ಇಲ್ಲ. ಸೊ ಏನು ಮಾಡಬೇಕಂತ ನನಗೆ ಫುಲ್ಲು ಪೇಯ್ನ್, ಅದು ನನಗೆ ತಡೆಯೋಕೆ ಆಗ್ತಾನೇ ಇಲ್ಲ. ಸೊ ನೆಕ್ಸ್ಟ್ ದಿನ ನಾನು ಹಾಸ್ಪಿಟಲ್ ಹೋಗಿದೆ. ಸೊ ಡಾಕ್ಟರು ಏನಾದರೂ ವೆಯ್ಟು ಏನಾದರೂ ಲಿಫ್ಟ್ ಮಾಡಿದ ಅಂತ ಹೇಳಿದರು. ಏನಿಲ್ಲ, ಸರಿ ಒಂದು ಸ್ಕ್ಯಾನ್ ಮಾಡಿ ನೋಡೋಣ ಅಂತ. ಸೊ ಸ್ಕ್ಯಾನ್ ಮಾಡಿದರು ಡಾಕ್ಟರು. ಆ ಸ್ಕ್ಯಾನ್ನಲ್ಲಿ ಗೊತ್ತಾಯಿತು, ಆ್ಯಕ್ಚುಲಿ ನಮ್ಮದೆ ಸ್ಪೈನಲ್ ಕಾರ್ಡ್ ಬರುತ್ತೆ ಅಲ್ಲ ಈ ಹಿಂದೆ ಫುಲ್ಲು, ಸೊ ಅಲ್ಲಿ ತನಕ ಸ್ವಲ್ಪ ಮಿಡಿಲ್ ಬಾಟಮ್ನಿಂದ L4 L2 ಅಂಥದ್ದು ಸ್ವಲ್ಪ ದಪ್ಪಕ್ಕಾಗಿಬಿಟ್ಟಿದೆ ನನಗೆ. ಸೊ ಯಾಕೆಂದರೆ ಅವ್ರು ಕೇಳಿದ್ರು ಜಾಸ್ತಿ ಗಾಡಿ ಓಡಿಸ್ತೀರಾ ಏನು ಅಂತ. ನಾನು ಅದೇ ಹೌದು ಡಾಕ್ಟರ್, ನಾನು ಗಾಡಿಯೆಲ್ಲ ಓಡಿಸ್ತೀನಿ. ಸೊ ಅಂದರೆ ಸೊ ನೀವು ಹುಷಾರಾಗಿ ನೋಡ್ಕೋಬೇಕು, ಅದು ಸ್ವಲ್ಪ ಟ್ವಿಸ್ಟಾಗಿ ಮಸಲ್ಸು ಟ್ವಿಸ್ಟ್ ಆಯಿತು, ಬೋನ್ ಮೇಲೆ ಸ್ವಲ್ಪ ಇದು ಪ್ರೆಷರ್ ಬಿಟ್ಟಿದೆ. ಸೊ ಡಿಸ್ಕ್ನಲ್ಲಿ ಪ್ರಾಬ್ಲಮ್ ಬರ್ತಿದೆ. ಡಿಸ್ಕ್ ಅಂದರೆ ಏನಿಲ್ಲ, ಅದನ್ನ ನಮ್ಮ ಸ್ಪೈನಲ್ ಕಾರ್ಡ್ ಮಧ್ಯದಲ್ಲಿ ಒಂದು ಜೆಲ್ ಥರ ಬರುತ್ತೆ. ಸೊ ನಮ್ಮ ಈ ಫಿಂಗರ್ಸ್ ಇರುತ್ತೆ ಅಲ್ಲ, ಈ ಮಧ್ಯದಲ್ಲಿ ಇಲ್ಲೆಲ್ಲ ಜೆಲ್ ಬರುತ್ತೆ, ಅದು ಸ್ವಲ್ಪ ಇದು ಸ್ಪ್ಲ್ಯಾಶ್ ಆಗಿದೆ. ಸೊ ಹುಷಾರಾಗಿ ನೋಡ್ಕೋಬೇಕಂತ ಡಾಕ್ಟರ್ ಹೇಳಿದರು. ಸೊ 2 weeks ತನಕ ನೀವು ಬೆಡ್ ರೆಸ್ಟ್ನಲ್ಲಿ ಇರಬೇಕು ಅಂತ ಹೇಳಿದರು. ಅಷ್ಟು ತನಕ ನಾನು ಏನು ರೈಡು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದರು. ಅದೇ ಒಂದು ನನಗೆ ತುಂಬ ಸಂಕಟ ಆಯಿತು, ಏನು ಮಾಡಬೇಕು ಹೇಗೆ ಅಂತ. ನಮಗೆ ನಮ್ಮ ಜೀವನ ಆದಮೇಲೆ ಇದೆ, ನಮಗೆ ಅದೇ ಒಂದು ಪ್ಯಾಷನು, ನಮಗೆ ಎಷ್ಟು ಕಷ್ಟ ಬಂದಿದ್ರು ಬಿಡಬಾರ್ದು ಅಂತ ನಾನು ಇದ್ದೆ. ಬಟ್ ಏನೇನೋ, ಒಂದೊಂದು ಹೋಗಿದ್ರೆ ಇನ್ನೊಂದು ಮತ್ತೆ ಫ್ರೆಶ್ವಾಗಿ ಬಂದು ಕೂತ್ಕೊಂಡಿರ್ತಾಯಿದೆ. ಸೊ ದಯವಿಟ್ಟು ಏನಾದರೂ ವೀಡಿಯೋಸ್ ಬಂದಿಲ್ಲ ಅಂತ ಕ್ಷಮಿಸಿಬಿಡಿ. ಸೊ ನಾನೀಗ ರೆಸ್ಟ್ ಇರಬೇಕು, ನಾನು ಇದು ಬೇಗ ಬೇಗ ನಿಮಗೆ ವೀಡಿಯೋ ಹೇಳಬೇಕು. ಎಲ್ಲರೂ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ನಮ್ಮ ಫ್ರೆಂಡ್ಸು ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಈ ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ವೀಡಿಯೋ ಇದ್ದರೆ ನಾನು ಖಂಡಿತವಾಗಿ ಹಾಕಿರ್ತೀನಿ. ಆ್ಯಕ್ಚುಲಿ ಒಂದು ವೀಡಿಯೋ ಇದೆ, ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ನಲ್ಲಿ ಬರ್ಬೋದು. ಸೊ ಅಷ್ಟು ತನಕ ನೀವು ಅಲೆ ವೀಡಿಯೋಸ್ ಏನೇನಿದೆ, ಮುಂಚೆ ಲಾಸ್ಟ್ ವೀಕ್ ಏನಾದರೂ ವೀಡಿಯೋಸ್ ಇದೆ ಎಲ್ಲ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮು ID ಇದೆ ಅಲ್ಲ, Harin14K ಅಂತ. ಸೊ ಅದಕ್ಕೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು, ನಾನು DM ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಸೊ ಹೊಸಬ್ರು ನೋಡ್ತಿದ್ದಾರೆ, ನನ್ನ ಹೆಸರು ಹರಿನ್ ಅಂತ. ನಾನು ವೀಕೆಂಡ್ನಲ್ಲಿ ಡ್ರೈವಿಂಗು, ಡಿವೋಷ್ನಲ್ ಟ್ರಿಪ್ಸು, ಫುಡ್ ಬ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಬೇರೆ ಟ್ರಾವೆಲ್ ವೀಡಿಯೋಸು ಎಲ್ಲ ಇರುತ್ತೆ, ಸೊ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಟ್ರಾವೆಲ್ನಲ್ಲಿ ಇಂಟ್ರೆಸ್ಟು, ಮೋಟೋ ರೈಡರ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ, ಅವ್ರನ್ನಿಂದ ನಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ, ನಮ್ಮನಿಂದ ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಒಳ್ಳೇದು ಮಾಡೋಣ, ಎಲ್ಲ ಚೆನ್ನಾಗಿರುತ್ತೆ. ದಯವಿಟ್ಟು ನೋಡಿ, ನಮ್ಮ ಇಡೀ ಕರ್ನಾಟಕಗೆ ರಿಕ್ವೆಸ್ಟ್ ಮಾಡ್ತೀನಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ರೀಸೆಂಟಾಗಿ ಒಂದು ಹೆಲ್ಮೆಟ್ V Pro ಯೂನಿವರ್ಸಲ್ ಆ್ಯಂಟಿಫಾಗ್ ಬಿಟ್ಟಿದ್ದೀನಿ, ಬಟ್ ವ್ಯೂಸ್ ಏನು ಅಷ್ಟು ಹೋಗಿಲ್ಲ. ಸೊ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದ್ರೇ ನಾನು ಇನ್ನೊಂದು ಮುಂದೆ ಎಷ್ಟು ಏನಾದರೂ ಇದ್ರೂ ನಾನು ಮಾಡ್ಬೋದು. ಸೊ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ,
ನೀವು ವೆಯ್ಟ್ ಮಾಡ್ತಾ ಇದ್ದೀರ ನನಗೋಸ್ಕರ, ಐ ಮೀನ್ ನನ್ನ ವೀಡಿಯೋಕ್ಕೋಸ್ಕರ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಸೊ ಹೆಲ್ಮೆಟ್ ಇಲ್ಲ ಅಂದರೆ ಓಡಿಸ್ಬೇಡಿ. ಸೊ ನನಗೆ ಈಗ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಹಾಕ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಪೇಯ್ನ್ ಇದೆ. ಸೊ ನಾನು ಜಾಸ್ತಿ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ಇರ್ತೀನಿ, ನೀವು ಸೇಫ್ ಆಗಿರಿ, ನಾನು ಸೇಫ್ ಇರ್ತೀನಿ. ಸೊ ಸೈನಿಂಗ್ ಆಫ್, ನಾನು ಹಿ ನಿಮ್ಮ ಹರೀನ್. ಮತ್ತೊಂದು ವೀಡಿಯೋಲ್ಲಿ ಸಿಕ್ಕಣ. ಬಾಯ್ ಬಾಯ್, ಹ್ಯಾಪಿ ವೀಕೆಂಡ್. ಎಲ್ಲರೂ ನಗ್ತಾ ಇರಿ, ಸಂತೋಷವಾಗಿರಿ. ಬಾಯ್ ಬಾಯ್.